ಹಲೋ. ಹಲೋ, ನಮಸ್ಕಾರ. ಮೈಸೂರಿಂದ ಸತ್ಯಪ್ರಸಾದ್ ಅಂತ ಮಾತಾಡ್ತಾ ಇರೋದು. ಒಂದು ಪ್ರಶ್ನೆ ಇತ್ತು, ಕೇಳ್ಬೋದಾ? ಪ್ರಶ್ನೆ ನುಂಗಬೇಕು ಅಂತ ಹೇಳಿದೀನಿ. ನಿನ್ನ ಪ್ರಶ್ನೆ ನೀನೇ ನುಂಗ್ಕೊಳ್ಳೋ. ಉತ್ತರ ಸಿಗಲ್ವಲ್ಲ, ಯಾಕಂದ್ರೆ ನಿಮ್ಮಂಥವ್ರಿಂದ ತಾನೇ ಸಿಗೋದು. ನನ್ನ ಹತ್ರ ಯಾಕೆ ಇಲ್ಲ, ನಿಮ್ಮಂಥವ್ರಿಂದನೇ ಸಿಗಬೇಕದು. ಬೇಗ ಬೇಗ. ಅದು ಈಗ ಸಾಮಾನ್ಯವಾಗಿ ಅದ್ವೈತ ಮತ್ತೆ ದ್ವೈತ, ಅದ್ವೈತಿಗಳು ಈಶ್ವರನ್ನೇ ಜಾಸ್ತಿ ಪೂಜೆ ಮಾಡ್ತಾರೆ. ಉದಾಹರಣೆಗೆ ಚಂದ್ರಮೌಳೀಶ್ವರ, ಈಶ್ವರ, ಅಮ್ಮನವರು ಈ ತರ. ದ್ವೈತಿಗಳು ವಿಷ್ಣು ಅಥವಾ ವಿಷ್ಣುಗೆ ಸಂಬಂಧಪಟ್ಟ ದೇವರುಗಳನ್ನೇ ಜಾಸ್ತಿ ಪೂಜೆ ಮಾಡ್ತಾರೆ. ಅದು ಯಾತಕ್ಕೆ? ಅದ್ವೈತದವರು ಅಫ್ಕೋರ್ಸ್ ಅದ್ವೈತದಲ್ಲಿ ಹರಿಹರರಿಗೆ ಭೇದ ಇಲ್ಲ ಅಂತ ಹಿರಿಯವರೆಲ್ಲ ಹೇಳಿದರೆ ಆತರ ನಡ್ಕೋತಾರೆ. ಆದ್ರೆ ಈಶ್ವರನೇ ಜಾಸ್ತಿ ಪೂಜೆ ಮಾಡ್ತಾರೆ, ಇವರು ವಿಷ್ಣುನೇ ಜಾಸ್ತಿ ಪೂಜೆ ಮಾಡ್ತಾರೆ, ಏನಕ್ಕೆ ಅನ್ನೋದು ಒಂದು ಪ್ರಶ್ನೆ. ಆರಾಧನೆಗೂ ದ್ವೈತಾದ್ವೈತಕ್ಕೂ ಸಂಬಂಧ ಇಲ್ವೋ? ದ್ವೈತಾದ್ವೈತ, ವಿಶಿಷ್ಟಾದ್ವೈತ ಇವೆಲ್ಲ ಫಿಲಾಸಫಿಗಳು. ಆದ್ರೆ ಅವರ ಆರಾಧನಾ ಕ್ರಮ ಶಿವನಿಗೆ ಪೂಜೆ ಮಾಡಿದ್ರೆ ವಿಷ್ಣುಗೂ ಸೇರುತ್ತೆ ಅನ್ನೋದು ಅದ್ವೈತದ ಜನ ನಂಬಿದ್ರು. ಕರೆಕ್ಟ್. ವಿಷ್ಣು ಪೂಜೆ ಮಾಡೋದ್ರಿಂದ ಡೈರೆಕ್ಟ್ ಆಗಿ ವಿಷ್ಣುಗೆ ಪೂಜೆ ಮಾಡೋಣ ಅಂತ ದ್ವೈತದವ್ರು ನಂಬಿದ್ರು. ವಿಶಿಷ್ಟಾದ್ವೈತದವರು ವಿಷ್ಣುವಿನ ಹಲವು ಅವತಾರಗಳನ್ನ ಹಚ್ಕೊಂಡ್ರು. ಏನಾಯ್ತು ಇವಾಗ ನೋಡು, ಇವಾಗ ನೀನೊಬ್ಬ ಮಿನಿಸ್ಟರ್ನ ಪೂಜೆ ಮಾಡ್ತೀಯ, ಆ ಮಿನಿಸ್ಟರ್ಗೆ CM ಗೊತ್ತು. ಅದರಿಂದ ನೀನ್ ಏನ್ ಮಾಡಿದ್ರು ಆ ಮಿನಿಸ್ಟರ್ ಮುಖಾಂತರನೆ ಹೋಗ್ತೀಯ. ಕರೆಕ್ಟ್. ಒಟ್ನಲ್ಲಿ ನಿನ್ ಪ್ರಶ್ನೆ CM ಹತ್ರ ಹೋಗುತ್ತೆ ಅಥವಾ PM ಹತ್ರ ಹೋಗುತ್ತೆ. ಈ ದ್ವೈತರು ಡೈರೆಕ್ಟ್ ಆಗಿ CM ಹತ್ರನೇ ಸಂಪರ್ಕ ಇಟ್ಕೊಳ್ಳೋಣ, ಯಾಕೆ ಮಧ್ಯದಲ್ಲಿ ಮಿನಿಸ್ಟರ್ಗಳು ಅನ್ನೋ ತರ ಅವ್ರದ್ದು ಫಿಲಾಸಫಿ. ಆದ್ರೆ ದೇವರ ಫಿಲಾಸಫಿ ಏನು? ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ, ಶೂನ್ಯ ಸಿದ್ಧಾಂತ, ಇವ್ರದೆಲ್ಲ ಏನು ಒಟ್ಟಿಗೆ? ಅಂದ್ರೆ ಅವ್ರದೇ ಒಂದು ಕ್ರಮದಲ್ಲಿ ದೇವರನ್ನ ಪಡೆಯೋದಷ್ಟೆ. ಇವಾಗ ನೀನ್ ನಿಮ್ ತಂದೆ ತಾಯಿನ ಪೂಜೆ ಮಾಡಿದ್ರು, ಆ ತಂದೆ ತಾಯಿಗೆ ಸಲ್ಲಿಸೋ ಪೂಜೆ ಭಗವಂತನಿಗೆ ಸಲ್ಲತ್ತೆ. ನೀನೊಂದ್ ನಾಯಿಗ್ ಬನ್ನ ಹಾಕಿದ್ರು, ಹಸುಗ್ ಬಾಳೆಹಣ್ಣು ತಿನ್ಸಿದ್ರು, ಆ ಬಾಳೆಹಣ್ಣನ್ನ ಆ ಜಠರದಲ್ಲಿ ಕೂತ್ಕೊಂಡು ಅವನೇ ಭುಜಿಸ್ತಾನೆ. ಅದಕ್ಕೆ ಭೂತಾನಿ ಅಂತಿ ಭೂತೇಜ್ಯ, ಭೂತ ಅಂದ್ರೆ ಪ್ರಾಣಿಗಳು, ಎಲ್ಲ ಜೀವಿಗಳು, ಅವ್ರಿಗೆ ಅನ್ನ ಇಟ್ರೆ ಅದರ ಫಲ ಅವನೇ ವೈಶ್ವಾನರಾಗಿ ಬಂದು ಸ್ವೀಕರಿಸ್ತಾನೆ ಅಂತ. ಯಾಂತಿ ದೇವವ್ರತ ದೇವಾನ್, ನೀನ್ ಶಿವನಿಗೆ ಪೂಜೆ ಮಾಡಿದ್ರು ಪಿತೃನ್ ಯಾಂತಿ ಪಿತೃವ್ರತ, ನಿನ್ ತಂದೆ ತಾಯಿಗೆ ಪೂಜೆ ಮಾಡಿದ್ರು ಯಾಂತಿ ಮಧ್ಯಾಜಿನೋಪಿ ಮಾಂ, ಎಲ್ಲ ಮೂಲ ಭಗವಂತನಿಗೆ ಹೋಗುತ್ತೆ. ಯಾರು ಮೂಲ ಭಗವಂತ? ಯಾರು? ವಿಷ್ಣು ಅಷ್ಟೇ ಅಲ್ಲ, ವಿಷ್ಣುವಿಗೂ ಮೂಲ ಯಾರು? ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ. ಆ ವಿಷ್ಣುನೇ ಮೂಲ ಅಂತ ಯಾಕೆ ನಂಬಿದ್ರು ಅಂದ್ರೆ, ವಿಷ್ಣು ಅಂದ್ರೆ ನಮ್ತರ ರೂಪಿ ಅಲ್ಲ ಅವನು. ಅವನು ಚತುರ್ಭುಜ ಅಂದ್ರೆ ಒಂದು ಸ್ಕ್ವೇರ್ ತರ ಇಮ್ಯಾಜಿನ್ ಮಾಡ್ಕೋ. ಅವನು ವಿಶ್ವವ್ಯಾಪಿ, ವಿಷ್ಣು ಅನ್ನೋ ಪದದಲ್ಲೇ ಅರ್ಥ ಇದೆ ನೋಡು, ವಿಶ್ವವ್ಯಾಪಿ ಎಲ್ಲವಲ್ಲೂ ಆವರಿಸಿರುವವನು ಅವನು ಅಂತ. ಈ ಬೇಸಿಗೆಯಲ್ಲಿ ನಮ್ಮ ಮನೇಲಿ ಗವಾಕ್ಷಿಯಿಂದ ಬಿಸಿಲು ಬೀಳುತ್ತೆ ನೋಡಿದ್ಯಾ? ಹೌದು. ಆ ಬಿಸಿಲೊಳಗೆ ಕಣಕಣಗಳು ಓಡಾಡ್ತಾ ಇರುತ್ತೆ ನೋಡಿದ್ಯಾ? ಹೌದು. ಅದ್ ಏನು ಅಂತ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅನ್ನಿಸ್ತಾ ಇತ್ತಲ್ಲ, ಅದೇ ಕ್ವಾಂಟಮ್ಸ್. ಅದೇ ಇಲ್ಲ ಐನ್ಸ್ಟೈನ್ ಹೇಳಿರೋದು, ಪಾರ್ಟಿಕಲ್ಸ್ ಅಂತ ಹೇಳಕ್ ಆಗಲ್ಲ ಅದನ್ನ. ಆ ಕ್ವಾಂಟಮ್ ಇದೆಯಲ್ಲ, ಆ ಪಾರ್ಟಿಕಲ್ಸ್ ಇದೆಯಲ್ಲ, ಅದೇ ವಿಶ್ವವೆಲ್ಲ ಪಾರ್ಟಿಕಲ್ಸ್ ಆವರಿಸ್ಕೊಂಡಿರೋದ್ರಿಂದ ಅದು ಸೂರ್ಯನ ಕಿರಣಗಳಲ್ಲಿ ಪ್ರತಿಬಿಂಬಿಸ್ತಾ ಇರೋದ್ರಿಂದ ಅಲ್ಲಿ ಕಾಣತ್ತೆ, ಇನ್ನೊಂದ್ ಕಡೆ ಕಾಣಲ್ಲ. ವಾಹ್, ಸೂಪರ್. ಅದಕ್ಕೆ ಅದನ್ನ ವಿಷ್ಣು ಅಂತ ಕರೆದ್ರು. ಅಂದ್ರೆ ಎಲ್ಲ ಜಗತ್ತೆಲ್ಲ ಆವರಿಸ್ಕೊಂಡಿದೆ, ಅದೇನಾದ್ರೂ ಇಲ್ಲೇ ಇಲ್ಲ, ಆ ಜಾಗದಲ್ಲಿ ಜೀವನೇ ಇರೋದಿಲ್ಲ. ಅದಕ್ಕೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳುದು. ಅದು ಅದ್ವೈತ. ಅದು ಅಂದ್ರೆ ಪರಮಾತ್ಮ ಆತ್ಮ ಅನ್ನೋದು ಎರಡಿದೆ, ಎರಡಿದೆ ಅಂತ. ಹೌದು, ಎರಡು ಒಂದೇ ಅಂತ ಹೇಳೋದು ಅದ್ವೈತ.
ಇವಾಗ ಅವ್ರಿಗಿಲ್ಲ ಭೇದ, ಅವರಿಗಿಲ್ಲದ ಭೇದ ಇವ್ರ ಅನುಭವ ಫಾಲೋಯರ್ಸ್ ಬಂದ್ಬಿಡ್ತು. ಏ ನಮ್ಮ ಶಂಕರ ಗ್ರೇಟ್, ನಿಮ್ ಮಾಧುರಿ ಏನೂ ಇಲ್ಲ. ಅವ್ರ ಬಗ್ಗೆ ಓದಿದ್ರೆ, ನೀನು ಮಾಧ್ವಾಚಾರ್ಯರ ಬಗ್ಗೆ ಓದಿದ್ರೆ ಮಾಧ್ವರ ಫ್ಯಾನ್ ಆಗ್ಬಿಡ್ತೀಯ, ಶಂಕರಾಚಾರ್ಯರ ಬಗ್ಗೆ ಓದಿದ್ರೆ ಶಂಕರರ ಅನುಯಾಯಿ ಆಗ್ಬಿಡ್ತೀಯ. ಒಬ್ರಿಗಿಂತ ಒಬ್ರು ಪರ್ವತಗಳು. ಮತ್ತೆ ರಾಮಾನುಜಾಚಾರ್ಯರ ಬಗ್ಗೆ ಹೋದ್ರೆ ಇನ್ವಾಲ್ವ್ ಆಗ್ಬಿಡ್ತೀಯ ಅವ್ರೊಳಗೆ. ಇವರೇ ದೇವರು ಅನ್ಕೊಂಡ್ಬಿಡ್ತೀಯ, ಆ ಲೆವೆಲ್ಗೆ ಹೊರಟೋಗ್ತೀಯ ನೀನು ಆತನ ಫಿಲಾಸಫಿ ನೋಡಿ. ಹಾಗೆ ನಮ್ ಕಾಲೇಜಲ್ಲಿ 4 ಜನ ಲೆಕ್ಚರರ್ಸ್ ಇರ್ತಾರಪ್ಪ, ಎಲ್ಲಾ ಗ್ರೇಟೆ. ಎಲ್ಲಾರನ್ನು ಅವ್ರ ಹತ್ರ ಹೋದಾಗ ಅವರೊಳಗೆ ಲೀನ ಆಗ್ಬಿಡ್ತೀವಿ ನಾವು. ಹಂಗೆ ಅವರವರ ಭಾವಕ್ಕೆ, ಆದ್ರೆ ಇನ್ನೊಬ್ಬರನ್ನ ದ್ವೇಷಿಸ್ತೀವಲ್ಲ ನಾವು, ಅದು ತುಂಬಾ ತಪ್ಪಾಗತ್ತೆ. ಇನ್ನೊಂದು ಧರ್ಮನ ದ್ವೇಷಿಸೋದು, ಇದು ಅನ್ಯ ಧರ್ಮಗಳನ್ನ ದ್ವೇಷಿಸೋದು. ಅವರ ಫಿಲಾಸಫಿ ಒಳಗೋದ್ರೆ ನಿಮಗ್ ಗೊತ್ತಾಗತ್ತೆ ಅವರು ಎಷ್ಟು ಡೀಪ್ ಆಗಿ ಹೋಗಿದ್ದಾರೆ ಅಂತ. ಮೆಡಿಸಿನ್ಸ್ ಅಲ್ಲಿ ಯುನಾನಿ ಇದೆ, ಆಯುರ್ವೇದ ಇದೆ, ಅಲೋಪತಿ ಇದೆ, ಹೋಮಿಯೋಪತಿ ಇದೆ, ಬಯೋಕೆಮಿಕ್ ಇದೆ. ಎಲ್ಲರೊಳಗೋದಾಗ ನಮ್ಗೆ ಇದೇ ಗ್ರೇಟು, ಇನ್ ಬೇರೆ ಏನೂ ಇಲ್ಲ ಅನ್ಸ್ಬಿಡುತ್ತೆ. ಕರೆಕ್ಟ್. ಆವಾಗ ನಿಮ್ಗೆ ಬೇರೆ ಎಲ್ಲಾನು ಗ್ರೇಟು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಅದು ವಿಶ್ವರೂಪ ದರ್ಶನ. ಇದೇ ಗ್ರೇಟ್ ಅಂತ ಒಳಗೋಗ್ಬಿಡ್ತೀವಲ್ಲ, ಅದು ಅಜ್ಞಾನ. ಕೂಪಮಂಡೂಕ ಅಂತಾರೆ ಅದನ್ನ. ಆ ಮನಸ್ಥಿತಿ ನಾವು ರೀಚ್ ಆಗ್ಬೇಕು. ಅಷ್ಟೇ ಇಲ್ಲ, ಇದು ಏನಂತಂದ್ರೆ ಇತ್ತೀಚೆಗೆ ಜಗದ್ಗುರುಗಳು ಒಂದ್ ಮಾತು ಹೇಳಿದ್ರು, ಹರಿಹರರಲ್ಲಿ ಭೇದ, ಶಿಗ್ಗರಿ ಜಗದ್ಗುರುಗಳು ಹರಿಹರರಲ್ಲಿ ಭೇದ ಮಾಡ್ತಾರೆ. ಆದ್ರೆ ಹರಿ ಈಗ ನಮ್ ಮನೆ ದೇವರು ಲಕ್ಷ್ಮೀ ನರಸಿಂಹ, ನಿಮ್ ಮನೆ ದೇವರು ಲಕ್ಷ್ಮೀ ವೆಂಕಟರಮಣ, ಹರಿಹರಿಗಳಲ್ಲೇ ಭೇದ ಯಾಕೆ ಹುಡುಕ್ತೀರ ನೀವು? ಜಾತಿ ಮತ ಬಿಟ್ಬಿಡಿ, ನಮ್ ನಮ್ಮಲ್ಲೇ ಇವ್ರು ಇಷ್ಟೊಂದು ಹೊಡ್ಕೊಂಡು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರದು ಮೋಕ್ಷದ ಕಡೆ ಮಾರ್ಗೊಂದು ಜಗತ್ತು. ಎಷ್ಟೊಂದು ಜಗದ್ಗುರುಗಳು ಏನಲ್ಲಿ, ಅವ್ರು ನೀನ್ ಮೂಲಕ್ ಹೋಗು, ಅವ್ರ ಮೂಲಕ ಶಂಕರರ ಬಗ್ಗೆ ಮಾತಾಡು, ಇನ್ ಮತ್ತೆ ಬಂದವ್ರ ಬಗ್ಗೆ ಮಾತಾಡ್ಬಿಡಪ್ಪ. ಇಲ್ಲ ಇಲ್ಲ, ಅವರ ಇದನ್ನ ಪ್ರತಿಪಾದಿಸ್ಕೊಂಡ್ ಬಂದಿರೋದು ಅಂತ ಉದ್ದೇಶ ಸಾಧ್ಯನೇ ಇಲ್ಲ. ನೋಡ, ಆ ಚೇರ್ ಅಲ್ಲಿ ಕೂತವರೆಲ್ಲ ಹಾಗಾಗಲು ಸಾಧ್ಯವಿಲ್ಲ. ಕೂರದವರು ಹಂಗಾಗಿಲ್ಲ ಅಂತ ಹೇಳಕ್ಕೂ ಆಗಲ್ಲ. ಎಲ್ಲಿಯೂ ಕೂರದವನು, ಎಲ್ಲೆಲ್ಲಿಯೂ ಸಲ್ಲುವವನು ಮಾತ್ರ ಅವನನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಎಲ್ಲಿಯೂ ಕೂರದವನು ಅಂದ್ರೆ ಒಂದ್ ಜಾಗಕ್ಕೆ ಹೋಗ್ತಿವಿ, ಅಲ್ಲೇ ಇದ್ಬಿಡೋಣ ಅನ್ಸುತ್ತೆ ನಮ್ಗೆ. ಅದನ್ನ ತಪ್ಪಿಸ್ಕೊಂಡು ಅವನ ಜಾಗ ಖಾಲಿ ಮಾಡ್ತಾನಲ್ಲ, ಅವನು ಕಿತ್ತಡಿ. ಇನ್ನು ಮುಂದೆ ಜಾಗಗಳು ಇನ್ನೂ ಚೆನ್ನಾಗಿದೆ ಅಂತ ಥಿಂಕ್ ಮಾಡ್ತಾನಲ್ಲ, ಅಲ್ಲಿಗೆ ಫಿಕ್ಸ್ ಆಗಿದೆ, ಅದು ಕಿತ್ತಡಿ, ಅದು ಅಲ್ಲಮ. ಎಲ್ಲಿಯೂ ಕೂರದವನು, ಕೂರದೇ ಇಲ್ಲ ಅವನು. ಎಲ್ಲೂ ಒಂದೇ ಕಡೆ ಕೂತ್ರೆ ಧ್ಯಾನ ಅಂತಾರಲ್ಲ, ಅದು ಸುಳ್ಳು. ಎಲ್ಲಿಯೂ ನಿಲ್ಲದವನು, ಮನೆಯಲ್ಲೆಂದು ಕಟ್ಟದವನು, ಕೊನೆಯಲ್ಲೆಂದು ಮುಟ್ಟದವನು. ಎಷ್ಟು ಚೆನ್ನಾಗಿ ಕುವೆಂಪು ಬರ್ತೀಯಾರ ನೋಡು, ಏನಲ್ಲ, ಓ ಅನನ್ನ ಚೇತನ ಹಾಗೂ ನೀ ಅನಿಕೇತನ. ಅದೊಂದೇ ಒಂದು ಪದ ಭಗವದ್ಗೀತೆ ಬಳಸ್ಕೊಂಡು ಬರ್ದಿರೋದು. ಅನಿಕೇತ ಸ್ಥಿರ ಮತಿರ್ ಭಕ್ತಿ ಮಾನ್ ಮೇ ಪ್ರಿಯೋ ನರಹ ಅನ್ನೋ ಒಂದು 12ನೇ ಅಧ್ಯಾಯದ ಶ್ಲೋಕ ಬಳಸ್ಕೊಂಡು ಹಾಡೇ ಬಂದಿದೆ. ಓ ನನ್ನ ಚೇತನ ಹಾಗು ನೀ ಅನಿಕೇತನ, ಅಂದ್ರೆ ನೀನು ಅಂದ್ರೆ ಅವ್ರು ಹೇಳಿದ್ ಈ ಫಿಸಿಕಲ್ ಮನೆಗಳು ಕಟ್ಟೋದು ಅಂತಲ್ಲ ಪಾಪ. ಮತ್ತೆ ಅವ್ರು ಮನೆ ಕಟ್ಟದಾಗ ಆಡ್ಕೊಂಡ್ರು ಜನ, ಆಡೋದೊಂದು ಹೇಳೋದೊಂದು ಅಂತ. ತುಂಬಾ ಕಷ್ಟ ಇದೆ ಹೇಳದಂತೆ ನಡ್ಕೊಳ್ಳೋದು. ಅದಕ್ಕೆ ಕವಿಯ ಜೀವನ ತುಂಬಾ ಕಷ್ಟ ಇದೆ. ನೀನ್ ಮನೆ ಕಟ್ಟು, ಯಾವ ಜೀವಿಗೂ ಹಾನಿ ಮಾಡದೆ ನಿನ್ನ ಸ್ವಂತ ಸಂಪಾದನೆಯಲ್ಲಿ ಸಾಲವಿಲ್ಲದೆ ಕಟ್ಟು, ದೇವ್ರಿಗೇನ್ ಬೇಜಾರಾಗಲ್ಲ. ಆದ್ರೆ ಜ್ಞಾನಿ ಆದವನು ಕಟ್ಟಕ್ಕೆ ಹೋಗಲ್ಲ, ಯಾಕೆಂದ್ರೆ ಅವನಿಗೆ ಇರೋಕ್ಕೆ ಬೇಕಾದಷ್ಟು ಜಾಗಗಳಿದೆ. ಕಟ್ಟೋಕ್ ಸಮಯ ಅದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಯಾವ್ದೋ ಒಂದು ರೋಗ ಬಂದ್ಬಿಡುದು, ಇರೋಕೆ ಆಗಿರಲ್ಲ. ಮೊನ್ನೆ ಒಂದ್ ಕೇಸ್ ಆಯ್ತು,
ಅಯ್ಯಪ್ಪ ಜೀವನ ಎಲ್ಲ ರಜನೆ ಹಾಕ್ಲಿಲ್ವಂತೆ, ರಿಟೈರ್ಮೆಂಟ್ ಆದ್ಮೇಲೆ ನಾವಿಬ್ರು ಪೂರಾ ವರ್ಲ್ಡ್ ಟೂರ್ ಹೊಡಿಯೋಣ ಅಂತ ಕೂಡಾಕಿದ್ದು ಕೂಡಾಕಿದ್ದಂತೆ. ರಿಟೈರ್ಡ್ ಆದ ದಿವಸ ರಾತ್ರಿಗೆ ಸತ್ತ ಹೋಗ್ಬಿಟ್ಟಿದ್ದಾನೆ. ಬಾಬಾ ಬಾಬಾ ಬಾ, ಇವಾಗ ಅವ್ರ ಮಕ್ಳು ಹೆಣ್ಣು ಮಕ್ಳು ಇಬ್ರು ಆ ತಾಯಿನ ಬಲವಂತವಾಗಿ ಕಳಿಸ್ತಾ ರೀ, ದುಡ್ಡಿರೋದೆ ನಿನಗೋಸ್ಕರ, ಟೂರ್ ಹೋಗು ಅಲ್ಲೋಗ, ಆಯಮ್ಮ ನನಗಿಷ್ಟ ಇಲ್ಲ ಆಯಪ್ಪನಿಗೆ ಇಷ್ಟ ಇತ್ತು ಅಂತ. ಮನುಷ್ಯಗೆ ಯಾವಾಗಿದ್ರು ಅಷ್ಟೇ ಸರ್, ನಮಗ್ ಬೇಕಾದ ಟೈಮಲ್ಲಿ ಏನು ಇರಲ್ಲ, ಬೇಡದೆ ಇದ್ದಾಗ ಎಲ್ಲ ಇರುತ್ತೆ. ಅವಾಗ ನೀವ್ ಹೇಳ್ದಂಗೆ ದೇಹದಲ್ಲಿ ಚೈತನ್ಯನೇ ಇರಲ್ಲ, ಅದೇ ಶಕ್ತಿನೇ ನಮಗೆ ಇರಲ್ಲ. ಈ ಜನ್ಮ ಅಲ್ದಿದ್ರೆ ಇನ್ನೊಂದ್ ಜನ್ಮದಲ್ಲೂ ನೋಡ್ಬೋದು ಅನ್ನೋ ಫೀಲಿಂಗ್ ಬಂದ್ಬಿಟ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದ್ರೆ ಅವಾಗ ರೋಗ ಬರೋದಿಲ್ಲ ನಮ್ಗೆ. ಅರೆ ಮುಂದಿನ ಜನ್ಮನ ಇದೆಯಲ್ಲ, ಇನ್ನೊಂದ್ ಜನ್ಮ ಇದೆಯಲ್ಲ ಅಂತ. ಬೇಂದ್ರೆ ಅವರು ಬಾಂಬೆ ಹಾಸ್ಪಿಟಲ್ ಅಲ್ಲಿ ಲಾಸ್ಟ್ ಡೆತ್ ಬೆಡ್ ಅಲ್ಲಿ ಇದ್ದಾಗ ನ್ಯೂಮರಾಲಜಿ ಕರಿತಾ ಇದ್ರಂತೆ. ಅವಾಗ ಡಾಕ್ಟರ್ ಕೇಳಿದ್ರಂತೆ, ಸಾರ್ ನಿಮ್ ಹತ್ರ ನೀವು ಮಹಾಜ್ಞಾನಿ, ನಿಮ್ಗೆ ಹೇಳೋದೇನಿದೆ, ಯು ಆರ್ ಇನ್ ಎ ಕೌಂಟ್ ಡೌನ್ ಪೀರಿಯಡ್, ನೀವು ಎನಿ ಮೊಮೆಂಟ್ ಹೋಗ್ತಾ ಇದ್ರಿ, ಇದು ಕಲ್ತ್ಕೊಂಡು ಏನ್ ಪ್ರಯೋಜನ ನಿಮ್ಗೆ, ಯಾರಿಗೆ ನ್ಯೂಮರಾಲಜಿ ಕಲಿಸ್ತೀರಿ, ನೀವು ನಂಬರ್ ಸಂಖ್ಯಾಶಾಸ್ತ್ರ ಯಾರಿಗೆ ನೀವು ಉಪಯೋಗಿಸ್ತೀರಿ ಅಂತ. ಬೇಂದ್ರೆ ಅವರು ತುಂಬಾ ಶಾಂತವಾಗಿ ಹೇಳಿದ್ರಂತೆ, ಮುಂದಿನ ಜನ್ಮಕ್ಕೆ ಉಪಯೋಗ ಆಗತ್ ಬಿಡಿ, ಕಾನ್ಫಿಡೆನ್ಸ್ ಆಫ್ ನಾಲೆಡ್ಜ್ ವಿಜ್ಞಾನ, ರೀಬರ್ತ್ ಅಂತಲ್ಲ ವಿಜ್ಞಾನಮಯ ಕೋಶ, ಏನು ವೇಸ್ಟ್ ಆಗಲ್ಲ, ಯಾವ ಟೈಮಲ್ಲೂ ವೇಸ್ಟ್ ಆಗಲ್ಲ. ಇಷ್ಟು ವಿಚಾರ ಬಂತು ತಲೆಗೆ, ಇನ್ನೂ ಪ್ರಶ್ನೆಗಳಿಗೆ ಬರ್ತಾ ಇದೆ. ನೀವು ಉತ್ತರ ಕೇಳ್ತೀನಿ ಹೇಳ್ತೀನಿ ಅಂದ್ರೆ ನಾ ಕೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ, ಈಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ದು ಮೋಕ್ಷದ ಕಡೆ ಮಾತ್ರ ಸಾಧನೆ ಇರ್ಬೇಕಾ ಅಥವಾ ಈ ಜಂಜಾಟಗಳಲ್ಲೇ ಸಾಯ್ಬೇಕಾ? ಅದು ಏನ್ ಮೋಕ್ಷ ಅಂದ್ರೆ ಟಾರ್ಗೆಟ್ ಅಲ್ವಾ ಅದು, ಅಚಾನಕ್ ಆಗಿ ಸಿಗೋದು, ನಮ್ಮ ನಿರಾಸಕ್ತಿಯಿಂದ ಸಿಗೋದು. ಓ, ನಿರಾಸಕ್ತಿಯಿಂದ ಸಿಗೋದು? ಹೌದು, ಅದು ಎಲ್ಲವನ್ನು ಆಸಕ್ತಿ ಕಳ್ಕೊಂಡಾಗ ಮೋಕ್ಷ ಬೇಕು ಅನ್ನೋ ಆಸಕ್ತಿ ಕೂಡ ಮೋಕ್ಷದಿಂದ ದೂರ ಮಾಡುತ್ತೆ. ಬುದ್ಧನಾಗುವ ಆಸೆಯು ಕೂಡ ದುಃಖದ ಮನೆಯ ದ್ವಾರವು ನೋಡ. ಅಂದ್ರೆ ಬುದ್ಧ ಹೇಳಿದ್ದು ಆಸೆ ದುಃಖಕ್ಕೆ ಮೂಲ, ಆದ್ರೆ ಬುದ್ಧ ಆಗ್ಬೇಕು ಅನ್ನೋ ಆಸೆ ಕೂಡ ದುಃಖಕ್ಕೆ ಕಾರಣ ಆಗುತ್ತೆ. ಕರೆಕ್ಟ್ 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 ಅಲ್ವಾ? ಕರೆಕ್ಟ್. ಮುಕ್ತಿ ಅಂದ್ರೆ ಬೇಕು ಎಂಬ ಯಾರನ್ನೋ, ಆಸೆ ಇದೆಯಲ್ಲ ಅದು ದುಃಖ ಕೊಡುತ್ತೆ. ಆಸೆ ಕೊಂದಾಗ ಮುಕ್ತಿ ಸಿಗೋದಾದ್ರೆ ಮುಕ್ತಿ ಎಂಬ ಆಸೆ ಯಾಕೋ ಕತ್ತೆ. ಅಂದ್ರೆ ವ್ಯಾಮೋಹ ಇರ್ಲೇ ಕತ್ತೆ ಯಾಕೆ, ನಾನು ಕತ್ತೆ ಕತ್ತೆ ಅಂತ ಹೇಳ್ತೀನಿ ಗೊತ್ತಾ, ಕತ್ತೆ ಎಷ್ಟು ಗ್ರೇಟ್ ಗೊತ್ತಾ ನಿಜವಾದ, ಅದಕ್ಕೆ ಏನ್ ನೆಕ್ಸ್ಟ್ ಮೂಮೆಂಟ್ ಅನ್ನೋ ಚಿಂತೆನೆ ಇರೋದಿಲ್ಲ ಅದಕ್ಕೆ. ಅದು ಎಷ್ಟು ಚೆನ್ನಾಗಿರತ್ತೆ ನೋಡ, ಅದು ಕೆಲ್ಸ ಮುಗಿಸುತ್ತೆ, ಎಲ್ಲೋ ಒಂದ್ ಕಡೆ ನಿಂತಿರುತ್ತೆ, ಅದು ಎತ್ತ ಗ್ರೇಟ್ ಪ್ರಾಣಿನ ಅದು ನಿಜವಾದ. ಹೌದು, ಹಬ್ಬಾ, ತುಂಬಾ ತುಂಬಾ ಏನೋ ಒಂಥರ ರಿಫ್ರೆಶ್ ಆಯ್ತು. ಐ ವಾಸ್ ಟೋಟಲಿ ಇನ್ನೊಂಥರ ಯಾವ್ದೋ ಕೆಟ್ಟ ಮೂಡ್ ಅಲ್ಲಿ ಕೂತಿದ್ದೆ, ನಿಮಗ್ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಿರ್ಲಿಲ್ಲ. ಇವತ್ತೇನೋ ನನ್ ಪುಣ್ಯ ತಗೊಂಡು ಫೋನು ಇಷ್ಟೊಂದು ಎನರ್ಜಿ ಅವ್ರ ಹತ್ರ. ದೊಡ್ಡ ಫಿಲಾಸಫರಾ ನೀನು, ಅದ್ವೈತದ ಬಗ್ಗೆ ಮಾತಾಡ್ತೀಯಾ, ದೇವರಾಣಿಗೂ ಯೋಗ್ಯತೆನೆ ಇಲ್ಲ ನನ್ಗೆ ಅದ್ವೈತದ ಬಗ್ಗೆ, ದ್ವೈತದ ಬಗ್ಗೆ, ವಿಶಿಷ್ಟ ಅದ್ವೈತದ ಬಗ್ಗೆ ಮಾತಾಡೋ ಕಿಂಚಿತ್ ಜ್ಞಾನನೂ ಇಲ್ಲ ನನ್ಗೆ. ಇಲ್ಲ, ಈಗ ನಾವು ಯಾರನ್ನಾದ್ರೂ ಬೇರೆಯವ್ರನ್ನ ಕೇಳಿದ್ರೆ ಯಾರು ಇಷ್ಟು ಮಟ್ಟಿಗೆ ಉತ್ತರ ಕೊಡಲ್ಲ. ಪ್ರಾಬ್ಲಮ್ ಏನಂತಂದ್ರೆ ಅವ್ರಿಗೆ ಅದ್ವೈತ ದ್ವೈತದ ಅರ್ಥವೇ ಗೊತ್ತಿರಲ್ಲ. ಹಾಗಾಗಿ ನಾನು ನಿಮ್ಮನ್ನೇ ಕೇಳ್ಬೇಕು. ಅದ್ವೈತದಲ್ಲಿ ತುಂಬಾ ಖುಷಿ ಆಗೋದು ಅಂದ್ರೆ ಶೂನ್ಯ ಅಂತ, ಅಂದ್ರೆ ಮತ್ತೆ ಶೂನ್ಯಕ್ಕೆ ತಗೊಂಡ್ಬಿಡುತ್ತೆ ಶಂಕರಾಚಾರ್ಯ. ಎಲ್ಲ ಮುಗಿಸಿದ ಮೇಲೆ ಎಲ್ಲ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆಗಳು, ಹೆಜ್ಜೆ ಇಟ್ಟಲ್ಲೆಲ್ಲ ದೇವಸ್ಥಾನಗಳು, ಭಾರತ ಎಲ್ಲ ಪರ್ಯಟನೆ ಮಾಡಿ ಕಾಶಿಲಿ ಇನ್ನೇನು ಕೇದಾರಕ್ಕೆ ಹೋಗ್ಬೇಕು, ಮೇಲಕ್ಕೆ ಹೋಗ್ಬಿಡ್ಬೇಕು, ಬದ್ರಿಗೆ ಹೋಗ್ಬೇಕು, ಬದ್ರಿಯಿಂದ ಮೇಲಕ್ಕೆ ಹತ್ತು ಬಿಡ್ಬೇಕು, ಇನ್ ವಾಪಸ್ ಬರಬಾರ್ದು, ಎಕ್ಸಿಟ್ ಇಲ್ಲ, ಒನ್ ವೇ ಟ್ರಾಫಿಕ್, ಮುಂದುವರಿಬೇಕು, ಇನ್ ವಾಪಸ್ಸೇ ಬರಬಾರದು ಅಂತ ತಿಳ್ಕೊಂಡು ಹೋದಾಗ ಮುಕ್ತಾಯದ ಆರಂಭದಲ್ಲಿ ಚಂಡಾಲನ ದರ್ಶನ ಆಗುತ್ತೆ. ಬಂದು ನೀನು ಕಲ್ತಿದ್ದೆಲ್ಲ ಶೂನ್ಯ ಅನ್ಸ್ಬಿಟ್ಟು ಹೋಗ್ತಾನ ಒಂದ್ ಶಿವ. ಎಂತ ಅದ್ಭುತ ಕಣೋದು, ಎಂತ ಅದ್ಭುತ, ಅದ್ಭುತ, ನಿಜವಾಗ್ಲು ಅದ್ಭುತ. ಅದೇ ಅವರು ಚಾಂಡಾಲಂಗೂ ಕೂಡ ನಮಸ್ಕಾರ ಅಂದ್ರೆ ನಿಮ್ಮಲ್ಲಿ ಒಳ್ಳೇದು ಎಲ್ಲಿ ಕಂಡ್ರೆ ಯಾರಿಗಾದ್ರೂ ನೀವು ಗೌರವಿಸ್ಬೇಕು ಅನ್ನೋದನ್ನ ನೀವು ಸಲ ಸಲ ತುಂಬಾ ಹೇಳ್ತಿರ್ತೀರ. ಇದು ಡಿ ಎನ್ ಎಲಿ
ಉತ್ಕೃಷ್ಟವಾದ ಜಾತಿಲಿ ಹುಟ್ಟಿದವನು ಅಥವಾ ಕೀಳುಮಟ್ಟದ ಜಾತಿಲಿ ಹುಟ್ಟಿದವನು ಅನ್ನೋದು ಇಲ್ಲ. ಆಚರಣೆಯಲ್ಲಿ ಯಾರು ಉತ್ಕೃಷ್ಟವಾಗಿರ್ತಾನೋ ಅವನಿಗೆ ನಾವು ಗೌರವ ಸಲ್ಲಿಸ್ಬೇಕು ಅನ್ನೋದು ನೀವು ಹೇಳಿದ್ರಿ, ಶಂಕರಾಚಾರ್ಯರು ಅದನ್ನೇ ಮಾಡಿ ತೋರಿಸಿದ್ರು. ಬಟ್ ಎಷ್ಟು ಜನ ಅವ್ರ ಅನುಯಾಯಿಗಳು ನಾವುಗಳು ಮಾಡ್ತಾ ಇದೀವಿ ಅನ್ನೋದು ಕ್ವಶನ್ ಮಾರ್ಕ್. ಏನಿವೆ ನಿಮ್ಮಂತವ್ರಿಂದ ಇದು ಮತ್ತೆ 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 ಸ್ವಲ್ಪ ಅದು ಸಮಾಜಕ್ಕೆ ಬರ್ತಾ ಇದ್ರೆ ಅವ್ರಿಗೆಲ್ಲ ಅಯ್ಯೋ ನಾಚಿಕೆ ಬಿದ್ದು ಸತ್ತೋಗ್ಬಿಡ್ತೀನಿ ಅಷ್ಟೇ, ಅವ್ರಿಗೆಲ್ಲ ನಿನ್ ಕುಟುಂಬದಲ್ಲಿ ಸಾಮಾಜಿಕ ಸಂಸಾರದಲ್ಲಿ ಬದುಕೊಂಡು ಎಲ್ಲಾರ ಹತ್ರ ಬಯಸ್ಕೊಂಡು ಬದುಕ್ತಾ ಇರೋಂತ ಕಿಂಚಿತ್ ಕ್ರಿಮಿ ನಾನು. ಅಲ್ಲ ಅವರು ಅಲ್ಲ ಅಲ್ಲ ಅವ್ರ ಹತ್ರ ನಿಮ್ಮನ್ನ ಆಕ್ಚುಲಿ ನನ್ ಗುರುಗಳು ಕರಿಬೇಕು, ನೀವು ಬೈತೀರ ಅದಕ್ಕೆ ನಾನು ಕರಿತಿಲ್ಲ, ಇರ್ಲಿ ನನ್ನ ಮನಸ್ಸಲ್ಲಿ ನಾನು ಕರ್ಕೊಂಡಿದ್ದೀನಿ. ಆದ್ರೆ ಶಂಕರಾಚಾರ್ಯ ನಿಂದಕರು ಇರ್ಲಿಲ್ವೇ, ಅದ್ರ ಬಿಟ್ರೆ ಅವರು ಆದ್ರೂ ಈ ರೀತಿ ನಿಂದಕರು ಇರ್ಲಿಲ್ಲ. ನನಗೆ ಆಗ್ತಾ ಇದೆಯಲ್ಲ ಈ ಇಲ್ಲ ರೀತಿ ಇಲ್ಲ ಪಾಪ. ಇಲ್ಲ ಸರ್, ಅವತ್ತಿನ ಕಾಲಕ್ಕೆ ಅವ್ರಿಗಿದ್ರು, ಅವತ್ತಿನ ಕಾಲಕ್ಕೆ ಅವ್ರಿಗೆ ಅವ್ರ ಇಲ್ಲ ಪಾಪ, ಆ ಮನುಷ್ಯ ಅದೊಂದು ಅದೃಷ್ಟವಂತ. ಅವ್ರನ್ನ ಎದುರುಗಡೆ ಹೋದ್ರೆ ವಶ ಆಗ್ಬಿಡ್ತಿದ್ರು, ಎಂತ ಶತ್ರು ಎಂತ ಕ್ರೂರಿ ಕೂಡ ಅವ್ರಿಗೆ ಸರೆಂಡರ್ ಆಗ್ಬಿಡ್ತಿದ್ರು. ಅವ್ರನ್ನ ಬೈಯೋ ಅಂತ ಮಾತೆ ಹೊರಡ್ತಾ ಇರ್ಲಿಲ್ಲ ಯಾರಿಗೆ ಆಗ್ಲಿ. ಈ ಒಂದು ಮಧ್ವಾಚಾರ್ಯರು ಎಂತ ಶಕ್ತಿ ತೇಜಸ್ಸದು. ಸ್ವಲ್ಪ ಮಧ್ವಾಚಾರ್ಯರ ಬಿಹೇವಿಯರ್ ಇದೆಯಲ್ಲ, ಕಾಠಿಣ್ಯ ಕೂಡ ಅಷ್ಟೇ ಮಧುರ. ಕಾಠಿಣ್ಯ ಕೂಡ ಇವಾಗ ನಾ ಬಳಸ್ತೀನಲ್ಲ ಆ ರೀತಿ ತುಂಬಾ ಮಧ್ವಾಚಾರ್ಯರ ಒಂದು ಬಿಹೇವಿಯರ್ ಇತ್ತಲ್ಲ, ಅಗ್ನಿ ಅಗ್ನಿ ಇದ್ದಂಗಿತ್ತು. ವಾಸ್ತವವಾಗಿ ಅವರಿಬ್ಬರುಗಳಲ್ಲಿ ಏನು ಇರ್ಲಿಲ್ಲ, ಅವ್ರ ತಂದೆ ಕಂಡಿದ್ದ ಪ್ರತಿಪಾದನೆ ಮಾಡಿದ್ರು. ಇಲ್ಲ ತಂದೆ ಅವ ಮಧ್ವಾಚಾರ್ಯರ ತಂದೆ ಹೇಳ್ತಾರೆ, ನಾನು ಹೋಗ್ಬಿಟ್ಟು ನಾನು ಬ್ರಹ್ಮಚರ್ಯ ಸ್ವೀಕರಿಸೋ ನಿರ್ಧಾರ ಮಾಡಿದೀನಿ ಅಂತಾರೆ. ಅವಾಗ ಅವರಪ್ಪ ಹೇಳ್ತಾರೆ, ನನ್ನ ಹೆಣ ಬೀಳತ್ತೆ ಅಂತಾರೆ, ನೀನೇನಾದ್ರೂ ಅಷ್ಟೇನಾ ಇಲ್ಲೇ ಈಗ್ಲೇ ತರ್ಪಣ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬದುಕಿರೋವಾಗ್ಲೇ ತರ್ಪಣ ಬಿಟ್ಬಿಟ್ಟು ಹೊರಟೋಗ್ತಾರ ಅವ್ರು. ಅಂದ್ರೆ ಆ ಕಾಠಿಣ್ಯ ನೋಡು ಹೆಂಗಿದೆ ಅಂದ್ರೆ, ಒಳ್ಳೆ ನಿರ್ಧಾರಕ್ಕೋಸ್ಕರ ಯಾರು ಅಡ್ಡ ಬಂದ್ರು ಬಿಡಲ್ಲ. ಅಕರ್ತವ್ಯಂ ನಕರ್ತವ್ಯಂ ಪ್ರಾಣೈಕಂಠಗತೈರಪಿ ಅಂತ ಯಾರನ್ನು ಬಿಡದೆ. ಪುರುಷ ಸಿಂಹ ಆತ, ಆತ ಎಷ್ಟು ಪುರುಷ ಸಿಂಹ ಅಂದ್ರೆ ಆತನ ಸೌಂದರ್ಯ ಆತನ ಮ್ಯಾನ್ಲಿನೆಸ್ ಇದೆಯಲ್ಲ, ಪುರುಷತ್ವ ಹೈಟ್ ಆಫ್ ಪರ್ಫೆಕ್ಷನ್ ಮ್ಯಾನ್ಲಿ. ಆದ್ರೆ ಆತ ಬ್ರಹ್ಮಚರ್ಯವನ್ನ ಸ್ವೀಕರಿಸೋದು ಎಲ್ಲವೂ ಇದ್ದಾಗ, ಸಾಹುಕಾರನಾಗಿದ್ದಾಗ, ಐಶ್ವರ್ಯದ ಹೊಳೆಯಲ್ಲಿದ್ದಾಗ ಎಲ್ಲವನ್ನು ದಾನ ಮಾಡೋದಿದೆಯಲ್ಲ, ಅದು ದೊಡ್ಡತನ. ಇವಾಗ ತುಂಬಾ ಸ್ವಾಮಿಗಳು ನೋಡಿ, ಇವಾಗಿನ ಕಾಲದಲ್ಲಿ ಅವರು ತನ್ನಲ್ಲಿರೋ ಒಂದು ಕೈಲಾಗ ತರವನ್ನ, ಇವಾಗ ಮದುವೆ ಆಗೋ ಅರ್ಹತೆನೆ ಇಲ್ಲದೆ ಇದ್ದಾಗ ಬ್ರಹ್ಮಚರ್ಯ ಆಗೋದ್ ಹೆಂಗಿರುತ್ತ ಅಲ್ವಾ, ಖಂಡಿತನ ಅದು. ಅವ್ರಿಗೆ ಆ ವಿಚಾರದಲ್ಲಿ ಶಂಕರರು ಅಷ್ಟೇ ಕಠಿಣವಾದ ನಿರ್ಧಾರ ತಗೊಂಡ್ರು. ಅವ್ರ ತಾಯಿಗೆ ಸುಳ್ಳು ಹೇಳಿ ಮೊಸಳೆ ಕಾಲು ಹಿಡ್ಕೊಂಡಿದೆ ಅಂತ ಹೇಳಿ, ಸುಳ್ಳು ಹೇಳಿಲ್ಲ, ಮೊಸಳೆ ಹಿಡ್ಕೊಂಡಿತ್ತು, ಹಿಡ್ಕೊಂಡಿತ್ತಾ. ಬಟ್ ಇವ್ರು ಈ ಶಂಕರ ವಿಜಯ ಕತೆ ಮಾಡೋರೆಲ್ಲ ಅದನ್ನ ತಿರುಚಿ ಬಿಟ್ಟಿದಾರೆ ನೋಡಿ. ಇಲ್ಲ ಇಲ್ಲ, ಸುಳ್ಳು ಹೇಳ್ತಾನೆ ಇರ್ಲಿಲ್ಲ ಅವರೆಲ್ಲ. ಅವ್ರು ಮೊಸಳೆ ಹಿಡ್ಕೊಳ್ಳೋ ಹಂಗೆ ಅವ್ರಲ್ಲ ಪ್ರಕೃತಿಯ ಹಿಡಿತ ಬಂದಿತ್ತು. ಯಾಕಂದ್ರೆ ನೆಲ್ಲಿಕಾಯಿಗಳಲ್ಲಿ ಬಂಗಾರದ ನೆಲ್ಲಿಕಾಯಿ ಉದುರಿಸ್ತಾರೆ, ಮೊಸಳೆ ಸುಮ್ನೆ ನೋಡದೇನೆ ಒಪ್ಕೊಂಡ್ಬಿಡ್ತಾರ, ಅವ್ರ ಅಮ್ಮ ಬಾಲ ಎಲ್ಲ ಅಲ್ಲಾಡ್ಸಿರುತ್ತೆ. ಮತ್ತೆ ಆ ಊರ್ನವ್ರ ಮನುಷ್ಯರನ್ನ ಮೊಸಳೆಗಳು ಬಾಯಲ್ಲಿ ಹಿಡ್ಕೊಂಡ್ರು ಕಡಿತಿರ್ಲಿಲ್ಲ. ಅದೇನೋ ಒಂದು, ಇವಾಗ ನಮ್ಮ ಪ್ರಧಾನ ಮಂತ್ರಿ ಇದು ಚೈಲ್ಡ್ಹುಡ್ ಸ್ಟೋರೀಸ್ ಅಲ್ಲಿ ಮೊಸಳೆ ಮರಿ ನಮ್ಮ ಮನೆಗೆ ತಂದ್ಬಿಡ್ತಾರೆ ನೋಡು. ತುಂಬಾ ನಾಲೆಡ್ಜಬಲ್ ಅಂದ್ರೆ ಮೊಸಳೆಗಳಂತೆ, ತುಂಬಾ ಗುಣ ಇರುತ್ತೆ ಅದಕ್ಕೆ. ನಿನ್ನ ಗುರುತಿಸ್ತಾರೆ, ಯಾರನ್ನ ತಿನ್ಬೇಕು ಯಾರನ್ನ ತಿನ್ಬಾರ್ದು ಎಲ್ಲ ಗೊತ್ತಿರುತ್ತೆ ಅದಕ್ಕೆ. ಕರೆಕ್ಟ್. ಇಲ್ಲಿ ನಮ್ಮ ಇದರಲ್ಲಿ ಎಂತದ್ದು ಮಂಗಳೂರ್ ಹತ್ರ ಒಂದು ಇದರಲ್ಲಿ ಇತ್ತು ಮೊಸಳೆ, ಅನಂತ ಪದ್ಮನಾಭ ದೇವಸ್ಥಾನ ಹತ್ರ ಇತ್ತು, ಕಾಸರಗೋಡ ಹತ್ರ. ಮತ್ತೆ ಇನ್ನೊಂದು ಬಂದಿದೆ ಅಂತ ಗುರುಗಳ ಅಲ್ಲಿಗೆ ಇವಾಗ. ಹೌದು ಬಂದಿರ್ತಾರೆ, ಬಟ್ ಸ್ವಲ್ಪ ಕಷ್ಟನೇ ಅಲ್ಲ. ಅದು ಪುರೋಹಿತರು ರೆಗ್ಯುಲರ್ ಆಗಿ ಬರೋರು ಬರದೆ ನೈವೇದ್ಯಕ್ಕೆ ತಗೊಂಡು ಹೋಗ್ತಾರೆ ಅಡ್ಡ ಬರೋದಂತೆ. ಆಮೇಲೆ ಅವ್ರು ಯಾರು ಬಂದು ಹೇಳದ ಮೇಲೆ ಹೋಗ್ತಿತ್ತಂತೆ, ಅವ್ರು ಮೊಸಳೆ ಬಾಯಿಗೆ ಅನ್ನ ತಿನ್ನಿಸ್ತಿದ್ರಂತೆ ಲೆಕ್ಕ ಹಾಕಿ ಪ್ರಸಾದನ. ಮೊಸಳೆ ತುಂಬಾ ದೇವತಾ ಜಂತು ಕಣ. ತುಂಬಾ ಸಂತೋಷ ಆಯ್ತು ಸರ್ ನಿಮ್ ಹತ್ರ ಮಾತಾಡಿದ್ರೆ. ಗಜೇಂದ್ರ ಮೋಕ್ಷದಲ್ಲಿ ಹೇಳ್ತಾನೆ, ಏ ವಿಷ್ಣು ನನಗೆ ಪರಿಚಯ, ವಿಷ್ಣು ಭಕ್ತ ನಾನು ಅಂತ.
ಆಯ್ತು ನೀನು ಭಕ್ತನಾಗಿ ಕರಿ, ನಾನು ವಿಷ್ಣು ವೈರಿಯಾಗಿ ಕರಿತೀನಿ ಅಂತ. ನಾನು ಸರಿ ಬಂದು ಸರಿ. ವಿಷ್ಣು ಇಬ್ಬರನ್ನ ಮುದ್ದಾಡ್ತಾನಂತೆ. ಅವನಿಗೆ ತುಲ್ಯ ನಿಂದಾ ಸ್ತುತಿರ್ಮೌನಿ ಅಲ್ವಾ, ನಿಂದೆ ಸ್ತುತಿ ಎರಡು ಒಂದೇ ಅಲ್ವಾ ಅವನಿಗೆ, ಎರಡು ಮುಸ್ಲೇನು ಒಂದೇ ಕರೆಕ್ಟ್. ಆನೇನು ಒಂದೇ, ಇಬ್ಬರನ್ನ ಎತ್ಕೊಂಡು ಮುದ್ದಾಡ್ತಾನಂತೆ ವಿಷ್ಣು. ಆಕ್ಚುಲಿ ನಾವು ಅದಾಗ್ಬೋದಲ್ವಾ, ಯಾರಲ್ಲೂ ರಾಗದ್ವೇಷಗಳನ್ನು ಬಿಟ್ರೆ ಎಲ್ಲರೂ ಒಂದೇ ತರ ಕಾಣ್ತಾರೆ, ಒಬ್ರು ಮನುಷ್ಯ ತರ ಕಾಣ್ತಾರೆ. ಅವರು ಉತ್ತರ, ಇವರು ಎತ್ತರ, ಇವ್ರು ಕುಳ್ಳು, ಇವ್ರು ತಗ್ಗು, ಇವ್ರ ಮನಸ್ಸು ಹಿಂಗೆ, ಅದು ಬರ್ಲೇಬಾರ್ದಲ್ವಾ? ಆ ಮನಸ್ಥಿತಿ ನಮಗೆ ಯಾಕೆ ಬರಲ್ಲ? ಚಾಂಚಲ್ಯತನ ಮಾತಾಡೋದು ಏನದು? ಹೆಣ್ಣನ್ನ ಇವಾಗ ಕಷ್ಟಪಟ್ಟು ನಾವು ಹೆಣ್ಣನಿಂದನೆ ಸೋಷಿಯಲ್ ಮೀಡಿಯಾದಲ್ಲಿ ನಿಲ್ಲಿಸ್ತಾ ಇದೀವಿ. ವೆರಿ ಗುಡ್. ಕಷ್ಟ ಇದೆ ಈ ಜನಕ್ಕೆ, ಅವೇರ್ನೆಸ್ ಬರಲ್ಲ. ಯಾರನ್ನ ನೋಡಿದ್ ಸಾವರ್ಕರ್ನ ಬೈತಾರೆ. ಒಂದ್ ದಿವ್ಸ ಓ ಪ್ರಕಾಶ್ ರೈಯೇ, ಓ ರಮ್ಯಾ, ಒಂದ್ ದಿವ್ಸ ಹೋಗಿ ಆ ಕರ್ನೀರು ಶಿಕ್ಷೆಯಲ್ಲಿ ಒಂದ್ ದಿವ್ಸ ಇದ್ದು ಬಿಡಮ್ಮ, ನೀವು ಇದ್ದು ಬಿಡ್ರು ಒಂದ್ ದಿವ್ಸ ಡ್ರಾಮಾದಲ್ಲೇ ಇದ್ ಬಿಡ್ರು. ಎಸಿ ಶೂಟಿಂಗ್ ಟೈಮ್ ಅಲ್ಲಿ ವ್ಯಾನಿಟಿ ವ್ಯಾನ್ ಇಲ್ದೆ ಇದ್ರೆ ಆಗಲ್ಲ ಇವ್ರಿಗೆ. ಬೇರೆ ಆರ್ಟಿಸ್ಟ್ ಎಲ್ಲ ಬಿಸಿಲಲ್ಲಿ ಒಣಗ್ತಾ ಇರ್ತಾರೆ, ಇವ್ರು ಮಾತ್ರ ವ್ಯಾನಿಟಿ ವ್ಯಾನ್ ಅಲ್ಲಿ ಇರ್ತಾರೆ. ಇವ್ರ ಬಗ್ಗೆ ಸಾವರ್ಕರ್ ಬಗ್ಗೆ ಮಾತಾಡದಾ? ಸಹ್ಯ. ಓಕೆ, ತುಂಬಾ ತುಂಬಾ ಥ್ಯಾಂಕ್ಸ್, ನಿಮ್ಮ ಹತ್ರ ಮಾತಾಡಿದ್ ತುಂಬಾ ಸಂತೋಷ ಆಯ್ತು. ನಂಬರ್ ಸೇವ್ ಮಾಡ್ಕೊಳ್ಳಿ, ಮೈಸೂರಿಂದ ಸತ್ಯಪ್ರಸಾದ್ ಅಂತ. ದಯವಿಟ್ಟು ಮೈಸೂರಿಗೆ ಬಂದಾಗ ತಾವ್ ಒಂದ್ಸರಿ ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಗೆ ಬಂದು ಒಂದಿವ್ಸ ಊಟ ಮಾಡ್ಕೊಂಡು ಹೋಗ್ಬೇಕು, ನನಗ ತುಂಬಾ ಆಸೆ. ನೀವು ಮೈಸೂರಿಗೆ ಬಂದಾಗ ನನಗೆ ಫೋನ್ ಮಾಡಿದ್ರೆ, ನೀವು ಎಲ್ಲಿದ್ದೀರಾ ಅಲ್ಲಿ ನಾನೇ ಬಂದು ಕರ್ಕೊಂಡ್ ಬರ್ತೀನಿ. ಇನ್ನೂ ಸುಮಾರು ವಿಚಾರಗಳಿದೆ ಈ ತರದೆಲ್ಲ ಮಾತಾಡ್ತಾ ಇದ್ರೆ. ನಿಮ್ಮ ನಮ್ದು ಒಂಚೂರು ನಾಲೆಡ್ಜ್ ಉದ್ದೀಪನ ಆದ್ರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಏನಾದ್ರೂ ಏನಾದ್ರೂ ಹೇಳ್ಬೋದು ಅನ್ನೋದು ಒಂದು ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಅಷ್ಟೊಂದೇನಿಲ್ಲ ನಿಮ್ಮಂತ ಇಲ್ಲ ಇಲ್ಲ, ಸತ್ಸಂಗ ಯಾವತ್ತೂ ಅದು ಸತ್ಸಂಗನೇ. ನೀವು ಏನೇ ಹೇಳ್ಬೋದು, ಇಷ್ಟೊತ್ತು ನೀವು ಮಾತಾಡ್ದಲ್ಲ, ಅದ್ರಲ್ಲಿ ನನಗೊಂದು 5% ಬಂದಿದ್ರು ನನ್ನ ಜನ್ಮ ಪಾವನ, ನನ್ನ ಜನ್ಮ ಸಾರ್ಥಕ ಅನ್ನೋ ಭಾವನೆ ಅಷ್ಟೇ.